ರಾಹುಲ್ ಗಾಂಧಿಯವರ ಭಾರತ ಜೋಡಿಸೋ ಯಾತ್ರೆ ಕರ್ನಾಟಕಕ್ಕೆ ಕಾಲಿಡೋಕ್ಕೆ ಗಂಟೆಗಳ ಒಂದು ಎಣಿಕೆ ಶುರುವಾಗಿದೆ ಈ ಸಂದರ್ಭದಲ್ಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಜೋಡಿತ್ತಿನ ರೀತಿಯಲ್ಲಿ ಮೈಸೂರಲ್ಲೇ ಬೀಡುಬಿಡೋ ಮೂಲಕ ಮಹತ್ವದ ರಣತಂತ್ರಗಳನ್ನು ರೂಪಿಸ್ತಿದ್ದಾರೆ ನಿಮಗೆ ಅಚ್ಚರಿಯಾಗಬಹುದು ಆಗಸ್ಟ್ ಮೂರರಂದು ಏನು ದಾವಣಗೆರೆಯಲ್ಲಿ ಶಾಮನೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಿದ್ದರಾಮಯ್ಯ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಅಮೃತ ಮಹೋತ್ಸವ ನಡೀತು ಆ ಸಂದರ್ಭದಲ್ಲಿ ಅಭಿಮಾನಿಗಳು ಬಹುಮುಖ್ಯವಾಗಿ ಮಾಯಕುಂಡದ ಅಭಿಮಾನಿಗಳು ಒಂದು ಮೂರು ಕಿಲೋಮೀಟರ್ ಉದ್ದದ ಬ್ಯಾನರ್ ಅನ್ನು ಸಿದ್ಧಪಡಿಸಿದ್ರು ಆ ಬ್ಯಾನರ್ ಉದ್ದಕ್ಕೂ ಸಿದ್ದರಾಮಯ್ಯ ಅವರ ವಿವಿಧ ಭಂಗಿಯ ಫೋಟೋಗಳಿದ್ವು ಆ ಒಂದು ದೃಶ್ಯ ನೋಡೋದಕ್ಕೇನೆ ಕನಿಷ್ಠ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು ಅಷ್ಟು ಉದ್ದದ ಒಂದು ಬ್ಯಾನರ್ ಇತ್ತು ಎಲ್ಲೋ ಒಂದು ಕಡೆ ಗುಂಡ್ಲುಪೇಟೆಗೆ ರಾಹುಲ್ ಗಾಂಧಿಯವರ ಮಹತ್ವದ ಭಾರತ ಜೋಡಿಸೋ ಯಾತ್ರೆ ಕಾಲಿಡುವ ಸಂದರ್ಭದಲ್ಲಿ ಗುಂಡ್ಲುಪೇಟೆಯಲ್ಲಿ ಸರಿಸುಮಾರು ಒಂದು ಕಿಲೋಮೀಟರ್ ಉದ್ದಕ್ಕೆ ಕಾರ್ನಲ್ಲಿ ಹೋದರೂ ಕೂಡ ಹಾದಿ ಬದಿಯಲ್ಲಿ ತೋರಣದ ರೀತಿಯಲ್ಲಿ ಕಾಣಿಸುವಂಥದ್ದು ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರು ಇರತಕ್ಕಂತಹ ಫೋಟೋಗಳ ಒಂದು ಸಾಲು ಥೇಟ್ ಸಿದ್ದರಾಮೋತ್ಸವದಲ್ಲಿ ಏನು ಮೂರು ಕಿಲೋಮೀಟರ್ ಉದ್ದದ ಬ್ಯಾನರನ್ನು ಅಭಿಮಾನಿಗಳು ಸಿದ್ಧಪಡಿಸಿದ್ರು ಅದಕ್ಕಿಂತಲೂ ಭಿನ್ನವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡ್ಲುಪೇಟೆಯ ಹಾದಿಯುದ್ದಕ್ಕೂ ಕೂಡ ಸರಿಸುಮಾರು ಒಂದು ಕಿಲೋಮೀಟರ್ ಉದ್ದದವರೆಗೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಬ್ಯಾನರ್ಗಳ ಒಂದು ತೋರಣ ಕಾಣಿಸುತ್ತೆ ಈ ತೋರಣ ಎಲ್ಲೋ ಒಂದು ಕಡೆ ಇದು ಎರಡನೇ ಸಿದ್ದರಾಮೋತ್ಸವನ ಅನ್ನುವಂತಹ ಅನುಮಾನ ಮೂಡಿಸ್ತಿದೆ ಯಾಕಂದರೆ ರಾಜ್ಯ ಬಿ ಜೆ ಪಿ ಘಟಕ ಸಿದ್ದರಾಮೋತ್ಸವದ ನಂತರ ನಿಜಕ್ಕೂ ನಿದ್ದೆಯಿಂದ ಎದ್ದು ಕೂತಿದೆ ಎಚ್ಚೆತ್ತಿದೆ ಯಾಕಂದರೆ ತಂಡ ಹೊಡೆದೋಯ್ತು ಸಿದ್ದರಾಮೋತ್ಸವಕ್ಕೆ ಬಂದಂತಹ ಜನರನ್ನು ನೋಡಿ ಗುಪ್ತಚರ ವರದಿ ಕೂಡ ಹೇಳ್ತು ಅವತ್ತು ಕನಿಷ್ಠ ಹತ್ತರಿಂದ ಹದಿನೈದು ಲಕ್ಷ ಜನ ದಾವಣಗೆರೆಯಲ್ಲಿ ಬಂದಿದ್ರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅನ್ನುವಂಥದ್ದು ಸಾಕಷ್ಟು ಮಾಧ್ಯಮಗಳು ಕೂಡ ಇದನ್ನೇ ಹೇಳಿತ್ತು ವಿಶೇಷ ಅಂದರೆ ಪ್ರಧಾನಿ ಮೋದಿಯವರನ್ನು ಕರೆಸಿ ಮೋದಿ ಉತ್ಸವ ಮಾಡೋಕ್ಕೆ ಹೋಯಿತು ಬಿ ಜೆ ಪಿ ಅಲ್ಲೂ ಕೂಡ ನಿರೀಕ್ಷೆಗಿಂತ ಕಡಿಮೆ ಜನ ಬಂದರು ಬಸವರಾಜ ಬೊಮ್ಮಾಯಿಯವರ ಸರ್ಕಾರದ ಒಂದು ವರ್ಷದ ಸಂಭ್ರಮಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಮಾಡಿತ್ತು ಬಿ ಜೆ ಪಿ ಜನೋತ್ಸವ ಅಂತ ಹೆಸರಿಟ್ಟಿತ್ತು ಅದನ್ನು ಬದಲಾಯಿಸಿ ಜನಸ್ಪಂದನ ಅಂತ ಇಡ್ತು ಆದರೆ ಸ್ಪಂದಿಸೋದಕ್ಕೆ ಜನನೇ ಇರಲಿಲ್ಲ ಖುದ್ದು ಮಾಜಿ ಮುಖ್ಯಮಂತ್ರಿ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಮಾತಾಡುವಾಗಲೂ ಕೂಡ ಖಾಲಿ ಕುರ್ಚಿಗಳಿದ್ವು ಇನ್ನು ಸ್ಮೃತಿ ಇರಾನಿ ಅವರು ಮಾತಾಡಬೇಕಾದರೂ ಕೂಡ ಖಾಲಿ ಕುರ್ಚಿಗಳಿದ್ವು ಖಾಲಿ ಕುರ್ಚಿಗಳಿಗೆ ಬಿ ಜೆ ಪಿಯ ನಾಯಕರು ಭಾಷಣ ಮಾಡಿದರು ಆ ದೃಶ್ಯಗಳನ್ನು ರಾಧಿಕಾ ಮೀಡಿಯಾ ಕೂಡ ನಿಮಗೆ ತೋರಿಸಿತ್ತು ಇದೀಗ ಈ ದೃಶ್ಯ ಗುಂಡ್ಲುಪೇಟೆಯ ಹಾದಿ ಬದಿಯಲ್ಲಿ ಎದ್ದು ಕಾಣ್ತಿರುವಂತಹ ಕಂಗೊಳಿಸ್ತಿರುವಂತಹ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಫೋಟೋಗಳಿರ್ತಕ್ಕಂತಹ ಒಂದು ಬ್ಯಾನರ್ ತೋರಣ ಸಿದ್ದರಾಮೋತ್ಸವ ಟೂ ಗುಂಡ್ಲುಪೇಟೆಯಲ್ಲಿ ನಡೀತಿದೆ ಅನ್ನುವಂತಹ ಒಂದು ಅನುಮಾನ ಮೂಡಿಸ್ತಿದೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರ ಯಾತ್ರೆಗೆ ಬಿ ಜೆ ಪಿ ಸರ್ಕಾರ ಒಂದಷ್ಟು ಅಡೆತಡೆ ಮಾಡಬಹುದು ಒಂದಷ್ಟು ಕಿರಿಕಿರಿ ಮಾಡಬಹುದು ಬಿ ಜೆ ಪಿ ಕಾರ್ಯಕರ್ತರು ಅನ್ನುವಂತಹ ನಿರೀಕ್ಷೆ ಇರುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ನ ಕಾರ್ಯ ಕಾರ್ಯಕರ್ತರು ಕಿಕ್ಕಿರಿದು ಸೇರುವ ಮೂಲಕ ಈ ಭಾರತ ಜೋಡಿಸೋ ಯಾತ್ರೆ ರಾಹುಲ್ ಗಾಂಧಿ ಅವರ ದಂಡಯಾತ್ರೆಯನ್ನು ಸಕ್ಸಸ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಖುದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ಪತ್ರವನ್ನು ಬರೆದು ಎಲ್ಲ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಯಾರೆಲ್ಲ ಜಾತ್ಯಾತೀತ ನಿಲುವುಗಳನ್ನು ಬೆಂಬಲಿಸ್ತೀರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ತೀರಿ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸ್ತೀರಿ ಎಲ್ಲರೂ ಕೂಡ ಬನ್ನಿ ಹೊಸ ಭಾರತವನ್ನು ಕಟ್ಟೋಣ ಅನ್ನುವಂತಹ ಒಕ್ಕಣೆ ಇರುವಂತಹ ಇಂಗ್ಲಿಷ್ನ ಒಂದು ಲೆಟರನ್ನು ಬಹಿರಂಗ ಪತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಬರೆದಿದ್ದಾರೆ ಇನ್ನು ಹೇಳಿ ಕೇಳಿ ಹುಲಿಯ ಸಿದ್ದರಾಮಯ್ಯ ಅವರ ಜಿಲ್ಲೆ ತವರು ಜಿಲ್ಲೆ ಮೈಸೂರಲ್ಲಿ ಪ್ರಾರಂಭವಾಗ್ತಿರುವಂತಹ ರಾಹುಲ್ ಗಾಂಧಿ ಅವರ ದಂಡಯಾತ್ರೆಯ ಮೊದಲ ದಿನವನ್ನು ಅಧೂರಿಗೊಳಿಸಲಿಕ್ಕೆ ಸಿದ್ದರಾಮಯ್ಯ ಅವರು ಎಚ್ ಸಿ ಮಹದೇವಪ್ಪ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರು ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಇದೀಗ ಜನರನ್ನು ಸೇರಿಸಲಿಕ್ಕೆ ಅಭಿಮಾನಿಗಳನ್ನು ಕರೆತರೋದಕ್ಕೆ ಮಹತ್ವದ ರಣತಂತ್ರಗಳನ್ನು ರೂಪಿಸ್ಕೊಂಡಿದ್ದಾರೆ ನಿಜಕ್ಕೂ ಗುಂಡ್ಲುಪೇಟೆಯ ಈ ದೃಶ್ಯ ದಾವಣಗೆರೆಯ ಆ ದೃಶ್ಯ ಮೂರು ಕಿಲೋಮೀಟರ್ ಉದ್ದದ ಬ್ಯಾನರ್ ಒಂದು ಕಿಲೋಮೀಟರ್ ಉದ್ದದ ಸಿದ್ದು ರಾಗ ಫೋಟೋಗಳ ತೋರಣ ಈ ಎಲ್ಲವನ್ನು ನೋಡ್ತಿದ್ರೆ ಇದು ಗುಂಡ್ಲುಪೇಟೆಯಲ್ಲಿ ನಡೀತಿರುವಂತಹ ಎರಡನೇ ಸಿದ್ದರಾಮೋತ್ಸವ ಅನಿಸುತ್ತ ಆ ಸಿದ್ದರಾಮೋತ್ಸವವನ್ನು ಮೀರಿಸುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ನಾಯಕರು ಸಕ್ಸಸ್ ಮಾಡ್ತಾರ ಸಿದ್ದು ತವರು ಜಿಲ್ಲೆಯಲ್ಲಿ ರಾಗಾಗೆ ಬಹುದೊಡ್ಡ ಜನ ಬೆಂಬಲ ಇದೆ ಅನ್ನೋದನ್ನು ಕಾಂಗ್ರೆಸ್ ತೋರಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಒತ್ತಿ